ಒಂದು ಬಿಜೆಪಿ ಮೇಲೆ ಒಂದಷ್ಟು ಮುನಿಸುಗಳು ಅವು ಎಲ್ಲವೂ ಕೂಡ ಇತ್ತು. ಈಗ ಯಾವ ರೀತಿಯಾದಂತ ಒಂದು ಅನುಕೂಲ ಆಗುತ್ತೆ? ಯಾರಿಗೆ ಮುನ್ಸಿತ್ತ? ಬಿಜೆಪಿ ಮೇಲೆ ಒಂದಷ್ಟು ಜನಕ್ಕೆ ಮುನ್ಸಿದೆ ಈಗಲೂ ಕೂಡ. ಸೊ ನಮ್ಮನ್ನು ರಾಜ್ಯಾಧ್ಯಕ್ಷರು ಮಾಡಲಿಲ್ಲ ಅನ್ನೋದು. ಸೊ ಇದೆಲ್ಲವೂ ಕೂಡ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರಬಹುದು ನೋಡಿ. ಚಾಮರಾಜನಗರದಿಂದ ಬೀದರ್ ತನಕ ಅವ್ರದೇ ಆದ ಅಭಿಮಾನಿಗಳನ್ನ ಇಟ್ಕೊಂಡು, ಒಂದು ಯುವ ಸಮೂಹವನ್ನು ಸಂಪರ್ಕದಲ್ಲಿಟ್ಕೊಂಡು, ಒಬ್ಬ ನೇತಾರನ್ನಾಗಿ ಕಳೆದ 5-10 ವರ್ಷದಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರು ಚಾಪನ್ನು ಮೂಡಿಸಿದ್ರು. ಪಕ್ಷ ಅವರ ಸಂಘಟನೆಯನ್ನು ಗುರುತಿಸಿ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಇಲ್ಲಿ ಹೇಳಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಹಿರಿಯರ ಮಾರ್ಗದರ್ಶನ, ಯುವಕರ ಹುಮ್ಮಸ್ಸು ಜೋಡಿಸ್ಕೊಂಡು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಸೀಟನ್ನು ಗೆಲ್ಲೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅದನ್ನು ಸಾಮೂಹಿಕವಾಗಿ ಎಲ್ಲರ ಸಹಕಾರದೊಂದಿಗೆ ಮಾಡೋಂಥ ಕೆಲಸವನ್ನು ವಿಜೇಂದ್ರನವರು ಮಾಡ್ತಾರೆ ಅನ್ನೋ ನಂಬಿಕೆ ಲಕ್ಷಾಂತರ ಕಾರ್ಯಕರ್ತರಲ್ಲಿದೆ. ನೀವು ನೋಡ್ಬೋದು, ಕಾಂಗ್ರೆಸ್ನ ಶಾಸಕರಿರ್ಬೋದು, ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿರ್ಬೋದು, ಮುಂದಿನ ಬಾರಿ ಬಿಜೆಪಿ ಸರ್ಕಾರ ಅಪ್ಪ ಎಂ ಪಿಗೆ 25 ಮೇಲೆ ಬಿಜೆಪಿ ಅಂತೇಳಿ ಹೇಳಿ ನಿಮ್ಮ ಹತ್ರ ಮಾತಾಡದೇ ಇರ್ಬೋದು, ನಮ್ಮ ಹತ್ರ ಮಾತಾಡದೇ ಇರ್ಬೋದು, ಅವ್ರವ್ರು ಕಾಫಿ ಕುಡಿತಾ ಅಂತೂ ಮಾತನಾಡ್ಕೊಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಬರೀ ಒಂದು ರಾಜ್ಯಾಧ್ಯಕ್ಷರ ನಿಯುಕ್ತಿಯಿಂದ ಈ ರೀತಿಯ ಬದಲಾವಣೆ ಜನಸಾಮಾನ್ಯರಲ್ಲಿ ವಿರೋಧ ಪಕ್ಷದಲ್ಲಿ ಬರುತ್ತೆ ಅಂತೇಳಿ ಹೇಳಿದ್ರೆ ಅದರ ಶಕ್ತಿ ಏನು ಅದನ್ನ ನೀವು ಒಮ್ಮೆ ಯೋಚನೆ ಮಾಡಿ ಅದಕ್ಕೆ ಉತ್ತರ ಸಿಕ್ಕೋಗುತ್ತೆ. ಯಾರೇ ಹಿರಿಯರಿರ್ಬೋದು, ಅವರೆಲ್ಲರ ಆಶೀರ್ವಾದ ಪಡೆದು ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ವಿಜೇಂದ್ರಣ್ಣ ಅವರು ಎಲ್ಲರನ್ನ ವಿಶ್ವಾಸದಿಂದ ತೆಗೆದುಕೊಂಡು ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು, ಮತ್ತು ಶ್ರಮಜೀವಿ ಅವರು ದಿನಕ್ಕೆ 18-20 ಗಂಟೆ ಕೆಲಸ ಮಾಡಿದ್ದಾರೆ, ನಾನು ಅವರೊಟ್ಟಿಗೆ ನೋಡಿದ್ದೀನಿ. ಯಾವ ಪ್ರವಾಸ ಮಾಡೋದ್ರಲ್ಲಿ ಹಿಂಜರಿಯೋದಿಲ್ಲ, ತಿಂಗಳಿಗೆ 20-25 ದಿನ ಪ್ರವಾಸ ಮಾಡಿರೋವಂಥದ್ದು ನಮ್ಮ ಕಣ್ಮುಂದೆ ನಿದರ್ಶನ ಇದೆ. ಪ್ರತಿ ಕಾರ್ಯಕರ್ತನನ್ನು ತಲುಪುವಂಥ ಕೆಲಸವನ್ನು ಮಾಡ್ತಾರೆ, ನಾಯಕರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಗೆ ಉತ್ತಮವಾದಂಥ ಭವಿಷ್ಯ, ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಬಿಜೆಪಿ ಉದಯ ಆಯಿತು, ನಮ್ಮ ಕರ್ನಾಟಕದಲ್ಲಿ ಅನಂತಕುಮಾರ್ ಅವರು, ಈಶ್ವರಪ್ಪ ಅವರು ಎಲ್ಲರೂ ಸೇರಿ ಸಂಘಟನೆ ಮಾಡಿದ್ರು ಅಂತ ಕೇಳ್ತೀವಿ. ಅದು ವಾಜಪೇಯಿ ಅವ್ರ ಕಾಲ, ಮೋದಿ ಅವ್ರ ಕಾಲ ಬಂದು ಯಾವ ರೀತಿಯಾಗಿ ಸದೃಢವಾಗಿದೆ ಆ ರೀತಿಯಾಗಿ ಕರ್ನಾಟಕದಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತಿ ಎತ್ತರಕ್ಕೆ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ನಾವು ಇಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 2 ಬಾರಿ ಸರ್ಕಾರ ಮಾಡಿದರೂ ಕೂಡ ಕ್ಲಿಯರ್ ಮೆಜಾರಿಟಿ ಬಂದಿರಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗಲೂ ಕೂಡ ಎನ್ ಡಿ ಎ ಸರ್ಕಾರ ಬಂದಿತ್ತು, ಬಿ ಜೆ ಪಿ ನಿಶ್ಚಲ ಬಹುಮತ ಬಂದಿರಲಿಲ್ಲ. ನರೇಂದ್ರ ಮೋದಿ ಅವರು ಬಂದಾಗ ಕೇಂದ್ರದಲ್ಲಿ ಯಾವ ರೀತಿಯಾಗಿ ನಿಶ್ಚಲ ಬಹುಮತ ಬಂತು, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ 224 ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನ ಹಾಕೋದ್ರ ಮುಖೇನ ಮುಂಬರುವಂಥ ಲೋಕಸಭಾ ಚುನಾವಣೆ ಬಹಳ ಮುಖ್ಯ. ಈಗ 24 ನಡೆಯುತ್ತೆ, ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಯಶಸ್ಸು ಕಾಣುತ್ತೆ ಅನ್ನೋದು ಎಲ್ಲ ಕಾರ್ಯಕರ್ತರ ನಂಬಿಕೆ. ಸರ್, ಯಾವಾಗ ಜವಾಬ್ದಾರಿ ವಹಿಸ್ಕೊತಾರೆ, ಯಾವತ್ತು ಪ್ರಮಾಣ ವಚನ? ಅದನ್ನ ಪ್ರಮಾಣ ವಚನ ಅಲ್ಲ, ಜವಾಬ್ದಾರಿಯ ಪದಗ್ರಹಣವನ್ನು ಮಾಡ್ತಾರೆ. ಅವರಿಗೆ ಆ ತೀರ್ಮಾನವನ್ನು ಅವ್ರು ಹೇಳ್ತಾರೆ. ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ಒಟ್ಟಿಗೆ ಕೂತು ಮಾತನಾಡ್ತಾ ಇದ್ವಿ ಈಗ ಎಲ್ಲರೂ ಬಂದಂಥ ಸಂದರ್ಭದಲ್ಲಿ, ಅವರೆಲ್ಲ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.